आमच्या YouTube चॅनलला सबस्क्राइब करा, महानकारी न्यूज सबस्क्राइब करा आणि नोटिफिकेशन ऑन करा। नोटिफिकेशन ऑन केल्यामुळे आमचे अपडेट आपल्या। यंदा गणपती बाप्पा मंडपात नाही, मंदिरात। बोरगावसह संपूर्ण कर्नाटक सरकारने यंदा गणपती मंडळांच्या मंडपास परवानगी नाकारली आहे व गणपती मंदिरात बसवण्यास परवानगी दिली आहे। कोरोना विषाणूचा प्रादुर्भाव रोखण्यासाठी शासनाच्या नियमांचं मंडळांना पालन करणं बंधनकारक राहणार आहे। बोरगाव येथे गणेशोत्सव शांतता बैठकीचं आयोजन करण्यात आलं होतं। यावेळी घरगुती गणपतींची उंची 2 फुटापर्यंत आणि सार्वजनिक गणपतींची उंची 4 फुटापर्यंत। गणपती आणताना आणि विसर्जन करताना फक्त 5 लोक असावेत। शाडूच्या मातीच्या मूर्तीचं घरी विसर्जन करावं आणि शक्य नसल्यास कृत्रिम तलावाच्या ठिकाणी जावं। विसर्जनासाठी गर्दी करू नये। घरगुती गणपतीच्या विसर्जनावेळी गल्लीतील किंवा भागातील लोकांनी एकत्र येऊ नये। तसंच लहान मुलं आणि ज्येष्ठ नागरिकांनी विसर्जन स्थळी जाऊ नये असं आवाहन सदलगा पोलीस उपनिरीक्षक RY बिळगी यांनी केलं। ಅದರ ಜೊತೆಗೆ ಏನೊಂದು ಡೈರೆಕ್ಷನ್ಸ್ ಇದಾವು ಅದನ್ನೆಲ್ಲರೂ ಕಡ್ಡಾಯವಾಗಿ ಪಾಲನೆ ಮಾಡಬೇಕು। ಮನೆಯಲ್ಲಿಯೇ ಗಣೇಶನ ಮೂರ್ತಿಯನ್ನು ಇಡುವಂತದ್ದು ಹಾಗೂ ಸಾರ್ವಜನಿಕ ಸ್ಥಳದಲ್ಲಿ ಯಾರೂ ಕೂಡ ಗಣಪತಿ ಇಡುವಂತದ್ದಿಲ್ಲ। ನಿಮ್ಮ ಏರಿಯಾದ ಸಮೀಪಿರತಕ್ಕಂತ ದೇವಸ್ಥಾನದಲ್ಲಿ ಗಣೇಶ ಮೂರ್ತಿಯನ್ನು ಇಟ್ಟು ಪೂಜೆ ಮಾಡುವಂತದ್ದು। ಆರತಿ ಬೆಳಗುವಂತ ಸಮಯದಲ್ಲಿ ಕೇವಲ 6 ಜನ ಇದರೊಂದಿಗೆ ಭಕ್ತರಿಗೆ ಬರುವಂತ ಸಂದರ್ಭದಲ್ಲಿ ಭಕ್ತರು ಏನೊಂದು ದೇವಸ್ಥಾನಕ್ಕೆ ಬರುವಂತ ಸಂದರ್ಭದಲ್ಲಿ 6 ಅಡಿ ಅಂತರದಲ್ಲಿ ಮಾಟ್ಕನ್ನು ಹಾಕಿ ಅವರಿಗೆ ಅನುಕೂಲ ಮಾಡುವುದು, ಇದರ ಜೊತೆಗೆ ಸ್ಯಾನಿಟೈಸರ್ ಇಡುವಂತದ್ದು ಮತ್ತು ಮಾಸ್ಕ್ ಕಡ್ಡಾಯವಾಗಿ ಹಾಕಬೇಕು। ಈ ನಿಯಮಗಳನ್ನು ಪಾಲನೆ ಮಾಡಿ ನೀವು ದೇವಸ್ಥಾನದಲ್ಲಿ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು। ಇದರ ಜೊತೆಗೆ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡುವಂತ ಏನೊಂದು ಗಣೇಶ ಮೂರ್ತಿಯ ಬಗ್ಗೆ ಈ ನಿಯಮಗಳಿಗೆ ಒಳಪಟ್ಟು ಎಲ್ಲ ಈ ಕರೋನಾ ರೋಗದ ಬಗ್ಗೆ ಮುಂಜಾಗ್ರತಾ ಕ್ರಮ ವಹಿಸಿ ಏನೊಂದು ಮನೆ ಜಿಲ್ಲಾಧಿಕಾರಿಗಳ ಆದೇಶ ಹೊರಡಿಸುತ್ತಾರ, ಈ ಆದೇಶಗಳನ್ನು ಯಾರು ಕೂಡ ಉಲ್ಲಂಘನೆ ಮಾಡಬಾರದು। ಕನಿಷ್ಠ ಎತ್ತರದ ಬಗ್ಗೆ 2 ಅಡಿ ಎತ್ತರ ಮನೆಯಲ್ಲಿ ಇರುವಂತ ಗಣೇಶ ದೇವಸ್ಥಾನದಲ್ಲಿ ಇರತಕ್ಕಂತ ಒಂದು ಗಣೇಶ ಮೂರ್ತಿಯು ಕನಿಷ್ಠ 4 ಅಡಿ ಈ ಒಂದು ನಿಯಮಗಳ ಒಳಪಟ್ಟು ತಾವು ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡೋದು। ಯಾರು ಕೂಡ ಸಾರ್ವಜನಿಕ ಸ್ಥಳದಲ್ಲಿ ಅಥವಾ ಶೆಡ್ ನಲ್ಲಿ ಮತ್ತು ನಿಮ್ಮ ತೋಟದ ಮನೆಯಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಯಾರು ಇರುವಂತಿಲ್ಲ। ನಿಮ್ಮ ಮನೆಯೊಳಗೆ ಏನೊಂದು ಕನಿಷ್ಠ ನಿಯಮಗಳ ಒಳಪಟ್ಟು ಅದನ್ನ ವಿಸರ್ಜನೆ ಮಾಡುವ ಕಾಲಕ್ಕೆ ಯಾವುದು ಮೆರವಣಿಗೆ ಇಲ್ಲ। ಪಟಾಕಿ ಹಚ್ಚೋದಾಗ್ಲಿ ಡಿಜಿ ಸೌಂಡ್ ಹಚ್ಚೋದಾಗ್ಲಿ ಯಾವುದು ಮಾಡುವಂತಿಲ್ಲ। ಹೋದ ವರ್ಷ ಕೂಡ ನಾನು ನೋಡಿದ್ದೀನಿ ಯಾವ ರೀತಿ ನೀವು ವಿಜೃಂಭಣೆಯಿಂದ ಆಚರಣೆ ಮಾಡಿದಿರಿ। ಹೋದ ವರ್ಷ ನಾನು ಕೂಡ ಇದ್ದೆ। ತಮಗೆ ಈ ಸಲ ಏನೊಂದು ಈ ಕರೋನಾ ಮಹಾಮಾರಿ ಬಗ್ಗೆ ತಮಗೆ ಎಲ್ಲರಿಗೂ। ಯಾವಳಿ ಸದಲ್ಗಾ ಉಪನಗರ ಅಧ್ಯಕ್ಷ ವಸಂತ ಮಹಾಜನ್, नगर सेवक अभय मगदूम, प्रदीप माळी, संजय ऐदमाळे, बाहुबली सोबाने, अशोक माळी, पोपट कुरळे, सहदेव गोडसे, MR गड्डे, श्रीकांत देवर, संजय जामकोळी, अजित कांबळे, शिशिर सातपुते यांच्यासह गावातील गणेश मंडळांचे कार्यकर्ते उपस्थित होते। महानकारी न्यूज साठी बोरगावहून शिवाजी भोरे।